ಎಲ್ಲರಿಗೂ ನಮಸ್ಕಾರ. ಸರ್, ಸುವಿಧಾನ ಪರಿವಾರ ಅತನೇ ಇವರ ಸಂಯುಕ್ತ ಆಶ್ರಯದಲ್ಲಿ ಆನ್ಲೈನ್ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಇದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ, ನದಿ ಕೆರೆ ಕಟ್ಟೆಗಳ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ. ಒಂದು ಊರು ಕಟ್ಟುವ ಮೊದಲು ಒಂದು ಕೆರೆ ಕಟ್ಟು ಎನ್ನುವ ಗಾದೆ ಮಾತಿನೊಂದಿಗೆ ನಮ್ಮ ಪೂರ್ವಜರು ತಮಗೆ ಬೇಕಾಗಿರ್ತಕ್ಕಂಥ ಕೃಷಿ ಮತ್ತು ನೀರು ಕುಡಿಯಲು ಬಳಸಲು ತಮಗೆ ಉಪಯೋಗ ಆಗುವ ರೀತಿಯಲ್ಲಿ ಕೆರೆಗಳನ್ನು ಕಟ್ಟುತ್ತಿದ್ದರು ಮತ್ತು ಅದನ್ನು ಅವರ ಕರ್ತವ್ಯ ಎಂದು ಅದನ್ನು ರಕ್ಷಿಸುತ್ತಿದ್ದರು. ಆದರೆ ಈಗಿನ ಸಂದರ್ಭದಲ್ಲಿ ಕೆರೆಗಳು ಅರಿವಿನ ಘಟ್ಟದಲ್ಲಿ ಬಂದು ತಲುಪಿದೆ. ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮನ್ನ ನಿರ್ಮಿಸಿ ನಮ್ಮನ್ನ ಸುಧಾರಣೆ ಮಾಡುತ್ತೇನೆ ಎಂಬ ಹೆಸರಿನಲ್ಲಿ ಕಾರ್ಖಾನೆಗಳಿಂದ ತ್ಯಾಜ್ಯ ವಸ್ತುಗಳನ್ನು ನದಿ ಕೆರೆಗಳಿಗೆ ಬಿಟ್ಟು ಅದನ್ನು ಮಾಲಿನ್ಯ ಮಾಡುತ್ತಿರುವುದು ಮತ್ತು ಗಣೇಶ ವಿಜಯನೆಯಲ್ಲಿ ಗಣೇಶವನ್ನು ನೀರಿನಲ್ಲಿ ಹಾಕುವುದರಿಂದ ಅದರ ಬಣ್ಣಗಳಿಂದ ಹಲವಾರು ರಾಸಾಯನಿಕ ಮಾಲಿನ್ಯ ಸೇರಿಕೊಂಡು ನೀರು ಮತ್ತು ನದಿಗಳು ಹಾಳಾಗುತ್ತಿರುವುದು. ಈ ಸಂದರ್ಭದಲ್ಲಿ ನಾವು ಕೆರೆಗಳನ್ನು ಯಾವ ರೀತಿಯಲ್ಲಿ ರಕ್ಷಿಸಬೇಕಾದರೆ, ಸಂವಿಧಾನದ 48ನೇ ವಿಧಿ ಮತ್ತು 52ನೇ ವಿಧಿಯ ಪ್ರಕಾರ ಕೆರೆಗಳ ರಕ್ಷಣೆ ಒಬ್ಬರ ಜವಾಬ್ದಾರಿ ಎಂದು ಹೇಳಬಹುದು. ಇದೇ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕಾದ್ರೆ ಅಂದ್ರೆ, ಸಂರಕ್ಷಣೆ ಅಂದ್ರೆ ಕೆರೆಗಳು ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಕೆರೆ ಎಷ್ಟು ಅಗತ್ಯವೋ ಅದನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಹೇಳಬಹುದು. ಅದೇ ರೀತಿಯಲ್ಲಿ ಕೆರೆಗಳನ್ನು ನಾವು ಯಾವ ರೀತಿಯಲ್ಲಿ ಸಂರಕ್ಷಿಸಬೇಕಂದ್ರೆ, ಕೆರೆಗಳ ಸುತ್ತಮುತ್ತಲು ಇರ್ತಕ್ಕಂಥ ಪರಿಸರವನ್ನು ನಾವು ಹಾಳಾಗದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಮತ್ತು ನೀರಿನಲ್ಲಿ ಹರಿದು ಹೋಗುತ್ತಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ನೀರಿನಲ್ಲಿ ಮತ್ತು ಘನ ವಸ್ತುಗಳನ್ನು ನಾವು ಹಾಕಬಾರದು. ಅದೇ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಕೆರೆಗಳ ಉಪಯೋಗವನ್ನು ಜಾಗೃತಿ ಮೂಡಿಸಬೇಕು ಮತ್ತು ಅದೇ ರೀತಿಯಲ್ಲಿ ತುತ್ತಾದ ವ್ಯಕ್ತಿಗಳು ಹಾಗೂ ಕೆರೆಗಳಿಗೆ ತ್ಯಾಜ್ಯ ವಸ್ತುವನ್ನು ನೇರವಾಗಿ ಬಿಡ್ತಕ್ಕಂಥ ವ್ಯಕ್ತಿ ಮೇಲೆ ಕಾನೂನು ಕ್ರಮಬದ್ಧ ಕ್ರಮಗಳನ್ನು ತಗೋಬೇಕು. ಅದೇ ರೀತಿಯಲ್ಲಿ ನಾವು ಕೂಡ ಅದನ್ನು ಏನಕರು ಮತ್ತು ಸಂಘ ಸಂಸ್ಥೆಗಳಿಂದ ಈ ಕೆರೆಗಳನ್ನು ನದಿಗಳನ್ನು ಸಂರಕ್ಷಿಸಿ ಹೋಗಬೇಕೆಂದು ಈ ಮೂಲಕ ತಿಳಿಸುತ್ತೇನೆ. ಇಷ್ಟು ಹೇಳಿ ಇಲ್ಲೇ ವಿರಾಮಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.